ಶಿವಮೊಗ್ಗದಲ್ಲೇ ಹಿಂದೂ ಜಾಗರಣ ವೇದಿಕೆ ಸಮ್ಮೇಳನ ನಡೆಯಲಿದೆ. ಡಿಸೆಂಬರ್ 25 ಕ್ಕೆ ಎನ್ಎಸ್ ಕಾಲೇಜು ಮೈದಾನದಲ್ಲಿ ಸಮ್ಮೇಳನ ನಡೆಯುತ್ತೆ. ಹಿಂದೂ ಜಾಗರಣ ವೇದಿಕೆ ಸಂಚಾಲಕ ಕೇಶವಮೂರ್ತಿ ಹೇಳಿಕೆನ ಕೊಟ್ಟಿದ್ದಾರೆ. ಸಮ್ಮೇಳನಕ್ಕೆ ಕರ್ನಾಟಕದ 16 ಜಿಲ್ಲೆಗಳ ಕಾರ್ಯಕರ್ತರು ಭಾಗಿಯಾಗುತ್ತಾರೆ. ಹಿಂದೂ ಜಾಗರಣ ಘಟಕದ 4000 ಪ್ರತಿನಿಧಿಗಳು ಭಾಗಿಯಾಗುತ್ತಾರೆ. ಭೋಪಾಲ್ನ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಕೂಡ ಭಾಗಿಯಾಗುತ್ತಾರೆ. ಹಿಂದೂ ಸಮಾಜ ಎದುರಿಸ್ತಾ ಇರುವಂತ ಸವಾಲುಗಳ ಕುರಿತು ಗೋಷ್ಠಿ ನಡೆಯುತ್ತೆ. ಭಾನುವಾರ ನಗರದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಶೋಭಾಯಾತ್ರೆ ಕೂಡ ಇರುತ್ತೆ. ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಚಾಲಕ ಕೇಶವಮೂರ್ತಿ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಹಿಂದೂ ಧರ್ಮ ಎದುರಿಸ್ತಾ ಇರುವಂತ ಕೆಲವೊಂದಿಷ್ಟು ಸವಾಲುಗಳೇನು ಅಂತ ಹೇಳಿ 4000 ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗುತ್ತಾರೆ. ಇದೊಂದು ದೊಡ್ಡ ಒಂದು ಸಂದೇಶ ಕೊಡೋದಕ್ಕೆ ಒಂದು ವೇದಿಕೆ ಆಗುತ್ತೆ. ಭೋಪಾಲ್ನ ಸಂಸದೆ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ತೃತೀಯ ತ್ರೈವಾರ್ಷಿಕ ಸಮ್ಮೇಳನವನ್ನು ಶಿವಮೊಗ್ಗದಲ್ಲಿ ಇದೇ ಸ್ಥಳದಲ್ಲಿ 25/12/2022 ನಾವು ಯೋಜನೆ ಮಾಡಿದ್ದೇವೆ. ಮೊಟ್ಟ ಮೊದಲು ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಿಂದೂ ಜಾಗರಣ ವೇದಿಕೆ 3 ವರ್ಷಕ್ಕೊಮ್ಮೆ ಇಡೀ ಪ್ರಾಂತದ ಕಾರ್ಯಕರ್ತರ ಒಂದು ಸಮ್ಮೇಳನವನ್ನು ನಾವು ಆಯೋಜನೆ ಮಾಡ್ತೀವಿ. ಆ ರೀತಿ ಇದು 3ನೇ ಸಮ್ಮೇಳನ ಆಗಿದೆ. ಈ ಸಮ್ಮೇಳನವನ್ನು ಶಿವಮೊಗ್ಗದಲ್ಲಿ ನಡೆಸೋದಕ್ಕೆ ನಮಗೆಲ್ಲ ತುಂಬ ಸಂತೋಷ ಇದೆ. ವಿಶೇಷವಾಗಿ ಶಿವಮೊಗ್ಗ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಒಂದು ಶ್ರೇಷ್ಠವಾದಂಥ ಪ್ರದೇಶವಾಗಿದ್ದು ಪರಿಸರದ ದೃಷ್ಟಿಯಲ್ಲೂ ಕೂಡ ಒಂದು ಸುಂದರವಾದಂಥ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಹಿಂದೂ ಜಾಗರಣ ವೇದಿಕೆಯ ತೃತೀಯ ಸಮ್ಮೇಳನ ನಡೀತಾ ಇರೋದು ನಮ್ಮೆಲ್ರಿಗೂ ಹೆಮ್ಮೆ ತಂದಿದೆ. ವಿಶೇಷವಾಗಿ ಹಿಂದೂ ಜಾಗರಣ ವೇದಿಕೆ 3 ವರ್ಷಕ್ಕೊಮ್ಮೆ ಇಡೀ ಪ್ರಾಂತದ ಕಾರ್ಯಕರ್ತರು ಒಟ್ಟಿಗೆ ಸೇರಿ ನಮ್ಮ ಕಾರ್ಯಚಟುವಟಿಕೆ